ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ ನಮ್ಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಈ ಹತ್ತು ಟ್ರೆಂಚಲ್ಲಿ ಒಂದು ವರ್ಷದ ಆರು ಏಳು ತಿಂಗಳು ಮಳೆಗಾಲ ಅಂತೇನಿದೆ ಅದರಲ್ಲಿ ಸಿಗುವಂಥ ಮಳೆಯನ್ನು ಒಂದು ಎಕರೆನಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಲೀಟರ್ ನೀರನ್ನು ನಾವು ಹಿಡಿದಿಟ್ಕೋಬೋದು ಆ ಗಿಡಕ್ಕೆ ನೀರು ಅಷ್ಟು ಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡ್ದೇನೆ ನಮ್ಮ ಹತ್ರ ಬೋರ್ ಇದೆ ಕರೆಂಟ್ ಇದೆ ಅಂಥೇಳಿ ಅಷ್ಟು ಪ್ರಮಾಣದ ನೀರನ್ನು ನಾವು ಬಳಸೋಂಗಾಗಿರುತ್ತೆ ಸಾಯಿಲ್ ಕಾರ್ಬನ್ ಪರ್ಸೆಂಟೇಜು ಮೂರು ಪರ್ಶ್ ಪ್ರತಿಶತಕ್ಕಿಂತ ಹೆಚ್ಚಿರಬೇಕಿತ್ತು ನಮ್ಮ ಭೂಮಿನಲ್ಲಿ ಮೂರು ಪರ್ಸೆಂಟ್ ಇರೋ ಜಾಗದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಆಗಿಬಿಟ್ಟಿದೆ ಆ ಸಾವಯವ ಇಂಗಾಲದ ಪ್ರತಿಶತ ಹೆಚ್ಚು ಮಾಡಬೇಕು ನಮ್ಮ ಭೂಮಿನಲ್ಲಿ ಅಂತಂದರೆ ಮೊದಲನೇ ಹೆಜ್ಜೆಯಾಗಿ ನಮ್ಮ ಭೂಮಿನಲ್ಲಿ ಹ್ಯೂಮಸ್ ಅನ್ನು ತಯಾರು ಮಾಡ್ಕೋಬೇಕು ಮತ್ತು ಮಣ್ಣಿನ ಜೊತೆ ಈ ಮರಗಿಡಗಳ ತ್ಯಾಜ್ಯಗಳನ್ನು ಸೇರಿಕೊಂಡು ಒಂದು ಪರ್ಫೆಕ್ಟ್ ಕಾಂಬಿನೇಷನಲ್ಲಿ ಹ್ಯೂಮಸ್ ತಯಾರಾಗ್ತಾ ಹೋಗುತ್ತೆ ಮರಗಿಡಗಳ ತ್ಯಾಜ್ಯಗಳಿಂದನೇ ನಾವು ತಯಾರು ಮಾಡೋದು ಹ್ಯೂಮಸ್ ಇಲ್ಲಿ ಕೆಮಿಕಲ್ ಇರಬಾರ್ದು ಪ್ಲ್ಯಾಸ್ಟಿಕ್ ಇರಬಾರ್ದು ಏನೇ ಸಿಕ್ಕು ತೊಗೊಂಬಂದು ಹಾಕಿ ಈ ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಯೇ ನಮಗೆ ಯಾಕೆ ಬೇಕು ಅನ್ನೋದನ್ನು ನಾವು ಇನ್ನೊಂದು ದೃಷ್ಟಿಕೋನದಿಂದ ಯೋಚನೆ ಮಾಡ್ತಾ ಹೋದರೆ ಇವತ್ತಿನ ಜಾಗತಿಕವಾಗಿ ಏನು ತಾಪಮಾನ ಹೆಚ್ಚಾಗ್ತಾ ಇದೆ ಹವಾಮಾನದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಕಾಲಿಕ ಮಳೆ ಬರ್ತಾ ಇದೆ ಸೈಕ್ಲೋನ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ನಮಗೆ ನೂರೈವತ್ತು ವರ್ಷಗಳಿಂದ ಕಾಡದೇ ಇರುವಂಥ ಬರ ಕಾಡಿದ್ದಿದೆ ಈ ಥರದ ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇರೋವಂಥ ಅನಾಹುತದಿಂದ ನಾವು ಆ ಆ ಸಂಕಷ್ಟದಿಂದ ಆಚೆ ಬರಬೇಕು ಅಂತ ಹೇಳಿದಾಗ ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿ ನಮ್ಗೆ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಇಲ್ಲಿ ಬಿದ್ದ ಮಳೆಗಾಲದ ನೀರನ್ನು ನಾವು ಈ ಟ್ರೆಂಚಸ್ಗಳ ಮೂಲಕ ಹಿಡಿದಿಟ್ಕೊಳ್ಳೋದ್ರ ಜೊತೆಗೆ ಒಂದು ಎಕರೆನಲ್ಲಿ ನಾವು ಹತ್ತು ಟ್ರೆಂಚ್ ಅಂತ ಮಾಡ್ಕೋಬೋದು ಮೂರಡಿ ಆಗಲ ಒಂದೂವರೆ ಆಳದ ಹತ್ತು ಟ್ರೆಂಚ್ಗಳನ್ನು ಮಾಡ್ಬೋದು ಈ ಹತ್ತು ಟ್ರೆಂಚಲ್ಲಿ ಒಂದು ವರ್ಷದ ಆರು ಏಳು ತಿಂಗಳು ಮಳೆಗಾಲ ಅಂತ ಏನಿದೆ ಅದರಲ್ಲಿ ಸಿಗುವಂಥ ಮಳೆಯನ್ನು ಒಂದು ಎಕರೆನಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಲೀಟರ್ ನೀರನ್ನು ನಾವು ಹಿಡಿದಿಟ್ಕೋಬೋದು ಅದನ್ನು ಒಂದು ವಾಟರ್ ಸ್ಟೋರೇಜ್ ಟ್ಯಾಂಕ್ ಥರ ಮಾಡಿಕೊಂಡು ಆ ನೀರನ್ನು ಹಿಡಿದಿಟ್ಕೋಬೋದು ಇಲ್ಲ ಭೂಮಿಗೆ ನಾವು ನಿರಂತರವಾಗಿ ಅದನ್ನು ರೀಚಾರ್ಜ್ ಥರ ಅಂತರ್ಜಲಕ್ಕೆ ಸೇರಿಸ್ತಾ ಬರ್ಬೋದು ಈ ಥರದ ಅಂತರ್ಜಲವನ್ನು ಹೆಚ್ಚುವಂಥ ವಿಧಾನ ಇದೆಯಲ್ಲ ಟ್ರೆಂಚಸ್ನ ಮಾಡಿಕೊಂಡು ಇದು ಪರ್ಮನೆಂಟ್ ಕೆಲಸ ಒಂದು ಸರಿ ನಾವು ಟ್ರೆಂಚ್ ಮಾಡ್ಕೊಂಡ್ರೆ ಮತ್ತು ಒಂದು ನಲವತ್ತೈವತ್ತು ವರ್ಷ ನಾವು ಹಿಂದೆ ತಿರುಗಿ ನೋಡೋಂಗೇ ಇರೋಲ್ಲ ಆಮೇಲೆ ಇಲ್ಲಿ ಇದೇ ಟ್ರೆಂಚಲ್ಲಿ ನಾವು ಏನು ಮಾಡಿದ್ದೀವಿ ಈಗ ಎಲ್ಲ ತ್ಯಾಜ್ಯಗಳನ್ನು ನಾವು ತುಂಬಿರೋದ್ರಿಂದ ಈ ನೀರಿನ ಮಾಯ್ಶರ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ಇದು ಬೇಗ ಹಾವಿಯಾಗಿ ಹೋಗೋದಿಲ್ಲ ವರ್ಷದಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಒಂದು ಏಳೆಂಟು ತಿಂಗಳು ನಾವು ನೀರೇ ಕೊಡಬೇಕಾಗಿಲ್ಲ ಬೇಸಿಗೆ ಬರ್ತಾ ಇರೋ ಹಾಗೆ ನಾವು ಇಲ್ಲಿರೋ ತೆಂಗಿಗಾಗ್ಲಿ ಅಡಕೆಗಾಗ್ಲಿ ಬಾಳೆಗಾಗ್ಲಿ ಬೇರೆ ಗಿಡಗಳಿಗೆ ತಿಂಗಳಿಗೆ ಒಂದು ಸರಿ ನೀರು ಕೊಟ್ರೆ ನಾವು ಜಾಸ್ತಿ ಅಂತ ಅಂದ್ಕೋತಾ ಇದೀವಿ ಅಂದರೆ ಬೋರಿನ ಪ್ರಮಾಣ ಅಷ್ಟು ಬಳಕೆಯನ್ನು ನಾವು ಕಮ್ಮಿ ಮಾಡ್ತಾ ಬರ್ಬೋದು ಈಗ ಬೋರಿನ ಬಳಕೆಯನ್ನೇ ಮಾತಾಡೋದಾದ್ರೆ ಒಂದು ನಮ್ಮಲ್ಲಿ ಎರಡು ಇಂಚು ನೀರಿರುತ್ತೆ ಬೋರಲ್ಲಿ ಅದರಲ್ಲಿ ಒಂದು ಐದು ಎಚ್ ಪಿ ಮೋಟರ್ ಹಾಕಿದೀವಿ ಅಂತ ಹೇಳಿದ್ರೆ ಒಂದು ಗಂಟೆ ನಾವು ಆ ನೀರನ್ನು ಆಚೆ ತೆಗೆದ್ರೆ ಸುಮಾರು ಇಪ್ಪತ್ತೇಳು ಸಾವಿರ ಲೀಟರ್ ನೀರು ಆಚೆ ಬರುತ್ತೆ ದಿನಕ್ಕೆ ಏಳು ಗಂಟೆ ಕರೆಂಟ್ ಇದೆ ಸಾಕಷ್ಟು ಜನ ರೈತರು ದಿನಕ್ಕೆ ಏಳು ಗಂಟೆನೂ ಬೋರ್ ಓಡಿಸ್ತಾ ಇದ್ದಾರೆ ಆ ಗಿಡಕ್ಕೆ ನೀರು ಅಷ್ಟು ಬೇಕಾ ಬೇಡವಾ ಅನ್ನೋದನ್ನೂ ಯೋಚನೆ ಮಾಡ್ದೇನೆ ನಮ್ಮ ಹತ್ರ ಬೋರ್ ಇದೆ ಕರೆಂಟ್ ಇದೆ ಅಂಥೇಳಿ ಅಷ್ಟು ಪ್ರಮಾಣದ ನೀರನ್ನು ನಾವು ಬಳಸಂಗಾಗಿದೆ ಹೀಗೆ ಬಳಸ್ತಾ ಬಳಸ್ತಾ ಹೋದರೆ ಒಂದು ದಿನಕ್ಕೆ ನಾವು ಏಳು ಗಂಟೆ ಬಳಸ್ತೀವಿ ಅನ್ನೋದಾದರೆ ಒಂದು ಗಂಟೆಗೆ ಇಪ್ಪತ್ತೇಳು ಸಾವಿರ ಲೀಟ್ರ್ ನೀರು ಅಂದರೆ ಸುಮಾರು ಒಂದು 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 ಲಕ್ಷದ ಎಪ್ಪತ್ತೆಂಬತ್ತು ಸಾವಿರ ಲೀಟ್ರ್ ನೀರನ್ನು ನಾವು ಪ್ರತಿದಿನ ಆಚೆ ತೆಗಿತಾ ಇದ್ದೀವಿ ಆದರೆ ಬೋರಿಗೆ ನೀರನ್ನು ತುಂಬಿಸೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನೀರಾಚೆ ಬರ್ತಾ ಇದೆ ಅಂತರ್ಜಲ ಕುಸಿತಾ ಇದೆ ಸಾವಿರ ಅಡಿಗೆ ಹೋಗ್ತಾ ಇದ್ದೀವಿ ಒಂದೂವರೆ ಸಾವಿರ ಅಡಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಫ್ಲೋರೈಡ್ ಅಂಶ ಹೆಚ್ಚು ಇದೆ ಅದು ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮ ಕಾಡ್ತಾ ಇದೆ ಇದೆಲ್ಲೂ ಓದ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆದರೂ ಕೂಡ ನಾವು ಹೆಚ್ಚಿನ ನೀರನ್ನು ಬಳಸ್ತಾ ಇರೋದರಿಂದ ಅಂತರ್ಜಲ ಮಟ್ಟ ಕುಸಿತಾ ಇದೆ ಇದು ಕೆಲವು ಏರಿಯಾಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆಹಾಕಾರ ಎದ್ದಿದೆ ಇವತ್ತಿಗೂ ಬೀದರ್ ಅಂತ ಜಿಲ್ಲೆಯಲ್ಲಿ ಸುತ್ತಮುತ್ತ ಎಲ್ಲ ಮಳೆ ಬಂದ್ರೂ ಒಂದು ಹಳ್ಳಿನಲ್ಲಿ ಅವರು ಎರಡು ಕಿಲೋಮೀಟ್ರ್ ದೂರ ಹೋಗಿ ಕುಡಿಯೋ ನೀರಿಗೆ ಒಂದೊಂದು ಬಿಂದಿಗೆ ಎರಡೆರಡು ಬಿಂದಿಗೆ ನೀರನ್ನು ತಂದಿರುವಂಥ ಘಟನೆಗಳನ್ನು ನಾವು ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಸೊ ಈಗ ನಾವು ಅಂತರ್ಜಲವನ್ನು ರುಚಿಸೋವಂಥ ಕೃಷಿ ಪದ್ಧತಿನೂ ನಮ್ಮದಾಗಬೇಕು ಇಪ್ಪತ್ತೆರಡು ಸಾವಿರ ಕೆ ಜಿ ಗುರಿಯನ್ನು ಮುಟ್ಟೋವಂಥ ಕೃಷಿ ಪದ್ಧತಿನೂ ನಮ್ಮದಾಗಬೇಕು ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇರೋವಂಥ ಈ ಅಕಾಲಿಕ ಮಳೆ ಆಗಿರ್ಬೋದು ಅತಿವೃಷ್ಟಿ ಆಗಿರ್ಬೋದು ಸೈಕ್ಲೋನ್ಗಳ ಹಾವಳಿಯಿಂದ ಅದನ್ನು ತಡ್ಕೊಳೋ ಅಂಥ ಕೃಷಿ ಪದ್ಧತಿನೂ ನಮ್ಮದಾಗಬೇಕು ಅಂತ ಹೇಳಿದ್ರೆ ಒಂದು ಎಕ್ರೆಯಲ್ಲಿ ನಾವು ಕಾಂಬಿನೇಷನ್ ಆಫ್ ದ ಪ್ಲ್ಯಾಂಟ್ಸ್ ಅಂದರೆ ಬೆಳೆಗಳ ಸಂಯೋಜನೆ ಅಂತ ಏನು ಹೇಳ್ತೀವಿ ಅದನ್ನು ನಾವು ಬಹಳ ಮುಖ್ಯವಾಗಿ ಗಮನ ಹರಿಸ್ಕೊಂಡು ಮರಗಿಡಗಳಿಂದ ಕೂಡಿರೋ ಕೃಷಿ ಪದ್ಧತಿಗೇ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಆಗ ರೈತನ ಅಂದರೆ ಕೃಷಿಯ ಯಶಸ್ಸು ನಮ್ಮ ಒಂದು ದಡದ ಕಡೆಗೆ ಸಾಗುತ್ತೆ ಅಂತ ಹೇಳ್ತಾ ಹೋಗ್ಬೋದು ಇವತ್ತು ಭೂಮಿಯ ಅಸ್ತಿತ್ವವನ್ನು ಉಳಿಸಿರೋದೇ ಕಳೆ ಗಿಡಗಳು ಅಂತ ಹೇಳ್ಬೋದು ನಾನು ಅಲ್ಲ ನೀವೂ ಅಲ್ಲ ಇಡೀ ಭೂಮಿಯ ಅಸ್ತಿತ್ವವನ್ನು ಉಳಿಸ್ಲಿಕ್ಕೆ ಆ ಕಳೆಗಿಡಗಳು ಭಾಳ ಸಹಕಾರಿಯಾಗೋದರಿಂದ ಅದಕ್ಕೆ ಚೈತನ್ಯ ಕಳೆಗಿಡ ಅನ್ನೋ ಒಂದು ಪಟ್ಟವನ್ನು ಕಟ್ಟಿದ್ದೀನಿ ನಾನೇ ನೋಡಿರೋ ಹಾಗೆ ಇಡೀ ಭಾರತದಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರ ಐವತ್ತು ಜಾತಿಯ ವಿವಿಧ ಪ್ರಭೇದದ ಕಳೆ ಗಿಡಗಳಿದೆ ಭೂಮಿಗೆ ಒಂದು ಸಣ್ಣ ಮಟ್ಟದ ಹೊದಿಕೆ ಇರುತ್ತೆ ಬೇಸಿಗೆಯ ಬಿಸಿಲಿಂದ ತಡ್ಕೊಳೋಂಥ ಶಕ್ತಿ ಇರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ